ನೀ ಮಾಡೋ ಈ ಮೋಸಕ್ಕೆ ಈ ಜನರ ಬಲಿಯಾಗಿದೆ. ನ್ಯಾಯ ನೀತಿ ಧರ್ಮವ ಬಿಟ್ಟು ಕಾಸಿನ ಆಸೆಯ ಮನದಲ್ಲಿಟ್ಟು ಬಡವರನೇಕೆ ಕಾಡುವಿರೋ? ನೀ ಮಾಡೋ ಈ ಮೋಸಕ್ಕೆ ಈ ಜನರ ಬಲಿಯಾಗಿದೆ. ಆಹಾ, ಎಂಥ ಚೆನ್ನಾಗಿದೆ ಹಾಡು, ಖುಷಿ ಅನ್ನಿಸ್ತಾ. ನಾನೇನೋ ಪ್ರಯತ್ನ ಪಟ್ಟೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮನವರು ಹಾಡು ಹೇಳಿದಂಥ ಹಾಡಿದು. ಬಡವ್ರನ್ನ ದೋಚೋದೇ ಇವ್ರ ಕೆಲಸ. ಗ್ರಾಮ ಪಂಚಾಯತಿ ಬಗ್ಗೆ ಸರ್ ಇವ್ರು ನಾನು ಮಾಹಿತಿ ಕೇಳ್ತಾ ಇದ್ದೀವಿ, ಮಾಹಿತಿ ಕೊಡ್ತಾ ಇಲ್ಲ. ನಮ್ಮದೇ ಶೌಚಾಲಯ ಕಟ್ಟಿದ್ದು ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಮನೆ ಕಟ್ಕೊಳ್ಳಿ ನಾವು ಹಣ ಕೊಡ್ತೀವಿ ಅಂದರು, ಮನೆ ಕಟ್ಟಿಸ್ಕೊಂಡಿದ್ದೀವಿ, ಹಣ ಕೊಡ್ತಾ ಇಲ್ಲ. 4 ವರ್ಷ ಆಯಿತು, 5 ವರ್ಷ ಆಯಿತು ಸರ್ ಮನೆ ಬಿದ್ದಿದೆ ನಮ್ಮದು. ಮನೆ ಬಿದ್ದವರಿಗೆ ದುಡ್ಡು ಕೊಡ್ತಾ ಇಲ್ಲ ಇವರು. ಇದ್ದವ್ರಿಗೆ, ಹಣ ಇರೋರಿಗೆ, ಆಸ್ತಿ ಇರೋರಿಗೆ, ಮನೆ ಚೆನ್ನಾಗಿರೋರಿಗೆ ಇವ್ರು ದುಡ್ಡು ಕೊಟ್ಟಿದ್ದಾರೆ. ಫಲಾನುಭವಿಗಳ ಪಟ್ಟಿ ಕೇಳಿ, ಫಲಾನುಭವಿಗಳ ಪಟ್ಟಿ ಕೊಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ನೋಡಿ ಹೇಗಿದೆ. ಪ್ರಜಾಪ್ರಭುತ್ವದಲ್ಲಿ ಬಡವರ ಸುಲಿಗೆ ನಡೀತಾ ಇದೆ. ಇದಕ್ಕೆ ಪರಿಹಾರನೇ ಇಲ್ವಾ? ಯಾಕೋ ನನಗೂ ಡೌಟ್ ಶುರು ಆಗಿಬಿಟ್ಟಿದೆ. ಎಲ್ಲ ಕಡೆಗೂ ಭ್ರಷ್ಟರಪ್ಪ, ಇಂಥಲ್ಲಿ ಭ್ರಷ್ಟ್ರ ಇಲ್ಲ. ನಾನು ಭ್ರಷ್ಟ ಅಲ್ಲ ಅಂತ ಒಬ್ಬ ಹೇಳೋ ಒಬ್ಬ ಅಧಿಕಾರಿನ ನೀವು ಕಾಣಿಸ್ಬೋದು. ಹೋಗುತ್ತಾಗ ಕಡೆ ನೀವೇನು ನೋಡ್ತಾ ಇರೋದು, ರಮ್ಯಾರಾಣಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ಲಿದೆ, ಆ ಬೆಲ್ಲನ್ನು ಕ್ಲಿಕ್ ಮಾಡಿ. ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಸನ್ನು ನೋಡೋದು ಕೇಳಿ. ಅನ್ಯಾಯದ ವಿರುದ್ಧ ಬಡವರಿಗೆ ಧ್ವನಿಯಾಗಿ, ಆ ಧ್ವನಿಯಾಗಿ ಅನ್ನುವಂಥದ್ದೇ ನನ್ನ ಒಂದು ಇದು ಆಶಯ ಅಂತ ಹೇಳ್ತಾ, ದಯವಿಟ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡಿ. ನೀವು ರಾಜಕಾರಣಿಗಳ ಮಾತು ಕೇಳ್ಕೊಂಡು ಏನಾದರೂ ಇವತ್ತಿನ ದಿವಸ ಭ್ರಷ್ಟಾಚಾರ ಮಾಡಿದರೆ ರಾಜಕಾರಣಿಗಳು ತಪ್ಪಿಸ್ಕೋತಾರೆ, ನೀವು ಸಿಕ್ಕೋತೀರಾ, ನೆನ್ಪಿಟ್ಕೊಳ್ಳಿ. ಯಾಕೆ ಅವ್ರ ಮಾತು ಯಾಕೆ ಕೇಳ್ತೀರಿ? ನೀವು ಕೇಳಬೇಕು, ಕೇಳೋದನ್ನು ಕೇಳಿ, ನ್ಯಾಯಯುತವಾಗಿದ್ದರೆ ಕೇಳಿ, ಬೇಡ ಅಂತ ಹೇಳೋದಿಲ್ಲ. ಏನು ಮಾಡಿ ಯಾರೋ ನಿಮ್ಮನ್ನು, ಬೇಡ ಈ ಜಾಗದಿಂದ ಇನ್ನೊಂದು ಜಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಬಿಟ್ಬಿಟ್ಟು ಅದನ್ನು ಅದನ್ನು ಬಿಟ್ಟು ಏನು ಕಿಸ್ಗಳಕ್ಕಾಗಲ್ಲ, ಕಿತ್ಕೊಳಕ್ಕಾಗೋದಿಲ್ಲ ಅವ್ರಿಗೆ. ಬೇಡ, ಸಸ್ಪೆಂಡ್ ಮಾಡ್ತಾರೆ. 6 ತಿಂಗಳ ಮಜಾ ಖುಷಿ ಖುಷಿಯಾಗಿರಿ, ಆರಾಮ, ಇನ್ನೊಂದು ಕಡೆ ನಿಮಗೆ ಬೇಕಾದ ಜಾಗ ಕಾಕೇಶ್ಗೋಳಿ. ಹೆಂಗಿದ್ರು ಸ್ವಲ್ಪ ನಡೀತಿರ್ತತಲ್ಲ, ಕೊಟ್ಬಿಟ್ಟು ಹೋಗ್ತಿರ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಬದಲಾಗಬೇಕು, ನಾವು ಬದಲಾಗಬೇಕು. ಅಲ್ಲ ರೀ, ಈ ದೇಶದ ಋಣ ಇದೆ ರೀ ನೋಡಿ. ಇಂಥ ಕೊರೋನಾ ಇದೆ, ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರ ನಮಗೆ ಪಗಾರ ಕೊಟ್ಟು ನಮ್ಮ ಕುಟುಂಬಗಳನ್ನು ಸಾಕುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆ ಜನರ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಅದೇ, ಅದು ಭಾಳ ಇಂಪಾರ್ಟೆಂಟ್ ಇದೆ. ಆ ಜನರು ಉಸಿರು ಹಾಕಿದರೆ ನಾವು ತಿಂದನ್ನ ಏನಾದರೂ ಅರಗುತ್ತೇನ್ರಿ, ಕರಗುತ್ತೇನ್ರಿ, ಜೀರ್ಣ ಆಗುತ್ತೇನ್ರಿ? ಅವ್ರು ಉಸಿರು ಹಾಕಿದರೆ ಕುಟುಂಬಗಳು, ನಮ್ಮ ಕುಟುಂಬಗಳು ಬದುಕ್ತವೇನ್ರಿ? ಗೌರ್ಮೆಂಟವ್ರು ಕೊಡ್ತಾರೋ? ಹಾಂ, ಯಾಕೆ ಹೀಗೆ, ಏನು ಸಮಸ್ಯೆ ಏನು ನಿಮ್ಮದು? ಬಡವ್ರಿಗೆ ಸಹಾಯ ಮಾಡಿ ಇರೋ ತನಕ. ಅದಕ್ಕೆ ನಾನು ಹೇಳಿದ್ದು, ನ್ಯಾಯ ನೀತಿ ಧರ್ಮವ ಬಿಟ್ಟು ಕಾಸಿನ ಆಸೆಯ ಮನದಲ್ಲಿಟ್ಟು ಬಡ ಜನರನ್ನೇ ಕೇಕಾಡುವಿರೋ? ವಾವ್, ಗ್ರೇಟ್. ಕಾಡ್ತಾ ಇದ್ದಾರಲ್ಲ, ಕಿತ್ತು ತಿಂತಾ ಇದ್ದಾರಲ್ಲ ಯಾ ಹೋಗೆ. ನೀನು ನಿನ್ನೆ ನನಗೆ ಒಬ್ಬರು ಫೋನ್ ಮಾಡಿದ್ರು, ನರೇಗಾ ಒಂದು ಏನಿದೆ ಅಲ್ಲ ನರೇಗಾದು, ಈ ಜಾಬ್ ಕಾರ್ಡ್ ಮಾಡಿ ಕೊಡೋದಕ್ಕೆ ಅವ್ನು ಕಂಪ್ಯೂಟರ್ ಆಪ್ರೇಟರ್ 2000 ರೂಪಾಯಿ ಕೇಳ್ತಾನಂತೆ. ಆಮೇಲೆ ಎಷ್ಟು ದಿನ ಕೆಲಸ, ಒಂದು 5 ದಿನನೋ 10 ದಿನನೋ ಒಂದು ತಿಂಗಳ ಕೊಟ್ಬಿಡೋದು, ಏ ಇಷ್ಟೇ ಕೆಲಸ ನಿಮ್ಮದು, ಮುಗ್ದು ನಿಮ್ಮ ಟಾರ್ಗೆಟ್ ಮುಟ್ಟೋತ್ ಅಂತ ಅನ್ನೋದು. ಅದ್ರ ದುಡ್ಡನ್ನ ಇವರು ಜೆ ಸಿ ಬಿಲಿ ಕೆಲಸ ಮಾಡಿಸ್ಬಿಟ್ಟು ಗಂಟೆ ಎತ್ತದು, ಇವ್ರು ಹೊಡೆಯೋದು ದುಡ್ಡನ್ನ. ಆ ಬಡವರು ಹಸಿವಿನ ಹೊಟ್ಟೆ ಮೇಲೆ ಹೊಡಿತಿರಲ್ಲ, ಬೆನ್ ಹೊಡಿರಿ, ನೀವು ಯಾರಿಗಾರು ಹೊಡಿರಿ, ಬೆನ್ ಹೊಡಿರಿ, ಬೇಡ ಅಂತ ಹೇಳಲ್ಲ, ಹಸಿದ ಹೊಟ್ಟೆ ಮೇಲೆ ಹೊಡಿತಿರಲ್ರು. ಕೊರೋನಾ ಸಂದರ್ಭದಾಗೂ ಕೂಡ ನಾಚಿಕೆ ಮನ ಮರ್ಯಾದಿ ಬೇಡ. ಯಾಕರ ಇವು ನಮ್ಮ ಈ ವ್ಯವಸ್ಥೆ ಹಿಂಗೆ ಜಾರಿಯಲ್ಲಿದೋ ಗೊತ್ತಾಗೋದು. ನಮ್ಮ ಜನಕ್ಕೆ ಧ್ವನಿ ಇಲ್ಲ, ಹಸಿವಿನ ಸಂಕಟ ಕೈಯಾಗ ಹೊಟ್ಟೆಗೆ ಸಿಟ್ಟಿದೆ, ಕೈಯಾಗ ಶಕ್ತಿ ಇಲ್ಲ, ರಟ್ಟಾಗ ಶಕ್ತಿ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಕಾನೂನುಗಳು ಅವ ಅವ್ರ ರಾಜಕಾರಣಗಳನ್ನು ಕಾವಲು ಕಾಯ್ತಾ ಇದ್ದಾವೆ, ಬೇರೆ ಏನೂ ಮಾಡ್ತಾ ಇಲ್ಲ. ಅವು ಯಾರ ಹತ್ರ ಹೋಗಿ ನ್ಯಾಯ ಬಿಡೋದು?
ಎಷ್ಟು ಜನ ನನಗೆ ಫೋನ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ನಾನು ಹೇಳಿದ್ದೀನಿ ದಯವಿಟ್ಟು ನನಗೆ ಕರೆ ಮಾಡಬೇಡಿ, ದಯವಿಟ್ಟು ಮೆಸೇಜ್ಗಳನ್ನ ಹಾಕಿ. ನಿಮ್ಮ ನಿಮ್ಮ ಮೆಸೇಜ್ಗಳಿಗೆ ನಾನು ಉತ್ತರ ಕೊಡ್ತೀನಿ. ರಾತ್ರಿ 12:00 ಆಗೋದಕ್ಕೆ ನಾನು ನಿಮಗೆ ಉತ್ತರ ಕೊಟ್ಟೆ ಮಲಗ್ತೀನಿ. ನಿಮ್ಮ ಸಮಸ್ಯೆ ನನಗೂ ಒಂದು ಅನುಭವ, ಅದು ನನ್ನ ಕೆಲಸ ಅಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮ ನೋವು, ಸಾರ್ವಜನಿಕರ ನೋವನ್ನು ನಾನು ಹಂಚ್ಕೊಳ್ಳೋಕೆ ಬಯಸ್ತೇನೆ. ಅವರಿಗೆ ಸಾಧ್ಯವಾದಷ್ಟು ನನ್ನ ಕಡೆಯಿಂದ ಪರಿಹಾರ ಏನು ಕೊಡೋಕ್ಕೆ ಸಾಧ್ಯ ಅಥವಾ ಏನನ್ನು ಸೂಚಿಸೋಕ್ಕೆ ಸಾಧ್ಯ ಅದನ್ನು ನಾನು ಮಾಡಬಲ್ಲೆ, ಖಂಡಿತ ಮಾಡ್ತೀನಿ. ನಿಯತ್ತಿನಿಂದ ಮಾಡ್ತೇನೆ, ಪ್ರಾಮಾಣಿಕವಾಗಿ ಮಾಡ್ತೇನೆ, ನಿಮಗೆ ಮೆಸೇಜನ್ನು ಹಾಕ್ತೇನೆ. ಕೆಲವರು ಫೋನ್ ಮಾಡಿ ಹೇಳ್ತೀನಿ ಇವತ್ತು ನನಗೆ 5 ನಿಮಿಷ ಮಾತಾಡಬಾರ್ದು, ಬೇರೆ ಏನೇನೋ ಮಾತಾಡ್ತಾ ಇದ್ದಾರೆ, ಸಂಬಂಧಪಟ್ಟದ್ದಿಲ್ವೇ ಇಲ್ಲ. ಆ ಥರ ಮಾಡಿದ್ರೆ ನನ್ನ ಆರೋಗ್ಯ ಏನಾಗಬೇಕು? ಕಿವಿ ನಮಗೆ ಕಿವಿ ಹೋಗ್ತಾವಷ್ಟೇ. ಅದಕ್ಕೆ ನನಗೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ, ಮೊಬೈಲ್ನ ಕರೆಗಳನ್ನು ಜಾಸ್ತಿ ಮಾತಾಡಬೇಡಿ ಅಂತ. ಆಗ ನಾನು ಸಾಮಾನ್ಯವಾಗಿ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಡ ಜನರನ್ನ ಪ್ರೀತಿಸಿ. ನಮ್ಮಿಂದ ಏನು ಸಾಧ್ಯನೋ ಸರ್ಕಾರ ನೌಕರಿಂದ ಅವ್ರು ಕೊಡಿ, ಅವ್ರಿಗೆ ಏನು ಸಹಾಯ ಮಾಡಬೇಕೋ ಮಾಡಿ. ಅವರು ಇವತ್ತು ನೀವು ಒಂದು ದಿವಸದ ಊಟ ಅವ್ರು ಸಿಕ್ಕರೆ ನಿಮ್ಮನ್ನು ಹರಸ್ತಾರೆ, ಹಿಂಗೆ ಸುಖವಾಗಿರಲಪ್ಪ, ನೀನು ಅಷ್ಟಲ್ಲ ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ಆದರೆ ನೀವು ಬಡವ್ರನ್ನೇ ಶೋಷಣೆ ಮಾಡಿದರೆ ನಿನ್ನ ನಾಶ ಆಗಿ ಹೋಗೋಂಥ ಲಟ್ಗಿ ಮುರಿತಾರೆ, ಲಟ್ಗಿ. ಅಂಥ ಪರಿಸ್ಥಿತಿ ಸರ್ಕಾರಿ ನೌಕರರಿಗೆ ಬರಬಾರ್ದಪ್ಪ. ಇದಕ್ಕಿಂತ ದುಸ್ಥಿತಿ ಬೇರೊಂದಿಲ್ಲ ನನ್ನ ಪ್ರಕಾರ. 60 ವರ್ಷ ಅಷ್ಟೇ ನೌಕರಿ ಸ್ವಾಮಿ ನಿಮ್ಮದು, 100 ವರ್ಷ ಅಲ್ಲ. ನಾಯಿ ಕೂಡ ಮುಟ್ಟು ನೋಡೋದಲ್ಲ ನೀವು ರಿಟೈರ್ಡ್ ಆದರೆ. ರಿಟೈರ್ಡ್ ಆದಮೇಲೆ ನಾಯಿನೂ ಮೂಸು ನೋಡೋದಲ್ಲ. ಈ ನನಗೆ ಒಂದು ಏನು ಒಂದು ಅರ್ಥ ಆಗಿದೆ ಅಂತಂದರೆ, ಮನುಷ್ಯನ ಮೈ ತುಂಬ ವಿಷ, ಹಾವಿನಲ್ಲಿ ಕೇವಲ ಹಲ್ಲಿನಲ್ಲಿ ವಿಷ. ನಾಯಿ ಒಂದು ತುತ್ತು ಅನ್ನ ಹಾಕಿದರೆ ಮನೆ ಕಾಯುತ್ತೆ, ಮನೆ ಮುಂದೆ ಯಾವ ಮನುಷ್ಯನೂ ವಿಷ ಪೂರಿಸುತ್ತ ಮನುಷ್ಯಗಳು ಬರೀ ಒಳ ಗೇಟ್ರೊಳಗೆ ಬರಬಾರ್ದು, ಹಂಗೆ ಕಾವಲು ಕಾಯ್ತವೆ. ಮನುಷ್ಯನಿಗೆ ಈ ನಿಯತ್ತು ಬೇಡವ. ಕೊನೆ ಪಕ್ಷ ಇಡೀ ಜೀವನ ಪೂರ್ತಿ ಸಾರ್ವಜನಿಕರು ತೆರಿಗೆ ಹಣದಲ್ಲಿ ಹೊಟ್ಟೆ ಒರಿತೀರಿ, ನಿಯತ್ತು ಬೇಡ. 60 ವರ್ಷದ ತನಕನಾದರೂ ಕೊನೆ ಪಕ್ಷ ನಿಯತ್ತಲ್ಲಿ ಕೆಲಸ ಮಾಡ್ರಪ್ಪ, ಬಡವ್ರಿಗೆ ಹೆಲ್ಪ್ ಮಾಡಿ. ಕೊನೆ ಪಕ್ಷ ನೀವು ನಿಮ್ಮ ಜೇಬಿನಿಂದ ತೆಗೆದುಕೊಡಿ ಅಂತ ನಾನು ಹೇಳೋದಿಲ್ಲ. ಸರ್ಕಾರದ ಅನುದಾನ, ಸರ್ಕಾರದ ಯೋಜನೆಗಳು, ಸರ್ಕಾರ ಕೊಡೋದೇ ಆ ಜನರಿಗೋಸ್ಕರ. ಅದನ್ನೂ ಲೂಟಿ ಹೊಡೆದ್ರೆ ಏನು ಮಾಡೋದು? ಇವತ್ತೊಬ್ಬರು ಗ್ರಾಮ ಪಂಚಾಯತಿ ಯಾರೋ ಒಬ್ಬರು ಫೋನ್ ಮಾಡಿದ್ರು ಗ್ರಾಮ ಪಂಚಾಯತಿಯಿಂದ. ಅವ್ರು ಹೇಳ್ತಾ ಇದ್ದ, ಅವ್ರು ಹೇಳಿದಕ್ಕೆ ನಾನು ಒಂದು ಉತ್ತರ ಹೇಳಿಬಿಟ್ಟೆ, ನೇರವಾಗಿ ಹೇಳಿದೆ. ಇದು ಗ್ರಾಮ ಪಂಚಾಯತಿ ಚುನಾವಣೆ ನೀವು 50, 100, 500 ಸಾವಿರಕ್ಕೆ ವೋಟ್ ಹಾಕಿದರೆ ಗ್ರಾಮದ ಅಭಿವೃದ್ಧಿ ಹೇಗಾಗುತ್ತೆ? ಗ್ರಾಮ ಸದಸ್ಯರ ಅಭಿವೃದ್ಧಿ ಆಗುತ್ತೆ. ಅವ್ರ ಅಧ್ಯಕ್ಷರು, ಅವ್ರ ಹೆಂಡತಿ ಮಕ್ಕಳು, ಅವ್ರ ವಂಶ ಉದ್ಧಾರ ಆಗ್ತಾರಷ್ಟೇ ನಿಮ್ಮ ಹೆಸರಿನಲ್ಲಿ. ನೀವು 500 ರೂಪಾಯಿಸ್ಕೊಂಡು ಚುನಾವಣೆ ನಂತರ ಅವ್ರಿಗೆ ಹೋಗಿ ಕೈಕಾಲು ಬೀಳ್ತಿರಲ್ಲಪ್ಪ, ನನಗೆ ಯೋಜನೆ ಕೊಡು, ನನಗೆ ಆ ಕಾಮಗಾರಿ ಕೊಡು, ಈ ಮನೆ ಬಿಡಿಸು, ಶೌಚಾಲಯ ಕಟ್ಟಿಸ್ಕೊಡು, ನನಗೆ ಆ ಗುಂಡಿ ಹೊಡಿಸ್ಕೊಡು, ಅದನ್ನು ಮಾಡು, ಚರಂಡಿ ಸ್ವಚ್ಛ ಮಾಡಿಸ್ಕೊಡು. ಅಬ್ಬಾ, ಓಟ್ ಹಾಕೋ ನೀವು ಪ್ರಾಮಾಣಿಕವಾಗಿ ಹಾಕಿದರೆ ಅದನ್ನು ನಿಮ್ಮ ಮನೆ ನಾಯಿ ಥರ ಬಂದು ಕಾವಲು ಕಾಯ್ಬೇಕದು. ಆ ರೀತಿ ನೀವು ಬಿಡ್ರಿ ಮಾಡ್ರಿ, ಮಾಲೀಕರಾಗ್ರಪ್ಪ ನೀವು ಅಂತಂದ್ರೆ ನೀವೇ ಭ್ರಷ್ಟರಾಗ್ಬಿಟ್ರಿ, ಹಂಗ್ರಪ್ಪ ಓಟ್ ಹಾಕೋರು. ಸರಿ, ಇಷ್ಟನ್ನು ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಬಡವರನ್ನು ಲೂಟಿ ಮಾಡೋದು ತಪ್ಪು, ಅವ್ರ ಹಸಿವು ಏನು ಮಾಡೋಕ್ಕಾಗಲ್ಲ. ನಾನು ಅಂದೆ ನಿಮಗೆ ಎಲ್ಲೋ ಒಂದು 500 ಸಾವಿರ ಕೊಡ್ತಾರೆ ಅಂತಂದ್ರೆ ನಿಮ್ಮ ಅವತ್ತಿನ ಒಂದು ಕುಟುಂಬದ ಅವತ್ತಿನ ತಿಂಗಳದ್ದು ಒಂದೇನೋ ಒಂದು 10 ದಿವಸದ 15 ದಿವಸದ ಒಂದೇನೋ ಖರ್ಚುವರೆಗೆ ಹೋಗುತ್ತೆ. ಆದರೆ ಅವರು ಅದನ್ನೇ ನಿಮ್ಮನ್ನ ಅದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ನಿಮ್ಮನ್ನು ದರೋಡೆ ಮಾಡ್ತಾರೆ. ಹಸಿವಿನಿಂದ ಸಯದ ಬೆಸ್ಟು. ಇವ್ರಿಗೆ ಇಂಥ ಭ್ರಷ್ಟರಿಂದ ಕಳ್ಳರಿಂದ ದ್ರೋಹಿಗಳಿಂದ ಅವ್ರ ಪಾಪದ ಹಣವನ್ನು ಹಂಚ್ಕೊಳ್ಳೋದಿದೆಯಲ್ಲ, ಅದನ್ನು ಕೈಲಿ ಮುಟ್ಟಿದ್ರೆ ನಮಗೆ ಪಾಪ ಬರುತ್ತೆ. ಅದು ಬೇಡ ಅಂತ ನಾನು ಹೇಳ್ತಾ ಇರೋದು. ಇಷ್ಟನ್ನು ಹೇಳ್ತಾ ನನ್ನ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ನೀ ಮಾಡೋ ಈ ಮೂಸಕ್ಕೆ ಈ ಜನರ ಬಲಿಯಾಗಿದೆ. ಸರಿ ಆಯಿತು ಸ್ವಾಮಿ, ಧನ್ಯವಾದ ನನ್ನ ಚುಟುಕು ಹಾಡನ್ನು ಕೇಳಿದ್ದಕ್ಕೆ. ಚೆನ್ನಾಗಿ ಹಾಡಿದ್ದೀನ ಅನಿಸುತ್ತಾ ನಿಮಗೆ? ಅಕಸ್ಮಾತ್ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ. ಅಕಸ್ಮಾತ್ ನನ್ನ ಈ ಪ್ರಯತ್ನ ಸರಿ ಇದೆ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ, ಮತ್ತು ಬೆಲ್ ಬಟನ್ ಒತ್ತಿ. ದಯವಿಟ್ಟು ನಿಮ್ಮ ಜೊತೆ ನಾನಿದ್ದೇನೆ. ಮೆಸೇಜ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ 9448 9 6 2 0 8 ನಂಬರ್ಗೆ ನಿಮ್ಮ ಜೊತೆ ನಾನಿದ್ದೀನಿ.
9448962082 ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಿಮ್ಮ ಜೊತೆ ನಾನಿದ್ದೀನಿ, ಸದಾ ನಿಮ್ಮ ಸೇವೆಗೆ ನಾನು ಸಿದ್ಧ ಮತ್ತು ಬದ್ಧ. ನಮಸ್ಕಾರ.